ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಶಿಕ್ಷಕರು ಮತ್ತು ಪದವೀಧರರ ಘಟಕ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಆರ್ ಎಂ ಕುಬೇರಪ್ಪ ಅವರು ಕರ್ನಾಟಕ ರಾಜ್ಯ ಪ್ರದೇಶ ಕಾಂಗ್ರೆಸ್ ಸಮಿತಿ ಪದವೀಧರರ ಘಟಕದ ರಾಜ್ಯ ಸಮಿತಿಯಲ್ಲಿ ಸಂಘಟನಾ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಲು ಹೊಸಪೇಟೆ ವಿಜಯನಗರ ಜಿಲ್ಲೆಯ ನಿವಾಸಿಯಾಗಿರುವ ಶ್ರೀ ಕೆಬಿ ಶ್ರೀನಿವಾಸ್ ಅವರನ್ನು ನೇಮಕ ಮಾಡಲಾಯಿತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪದವೀಧರ ಘಟಕದ ರಾಜ್ಯ ಅಧ್ಯಕ್ಷನಾಗಿ ನಾವು ಇಡೀ ರಾಜ್ಯದ ತುಂಬ ಎಲ್ಲ ಪದಾಧಿಕಾರಿಗಳನ್ನು ನೇಮಕ ಮಾಡಿ ಪಕ್ಷದ ತಳ ಹಂತದಲ್ಲಿ ಪಕ್ಷದ ಸಂಘಟನೆ ಮಾಡುವಂತ ಬಹಳ ದೊಡ್ಡ ಜವಾಬ್ದಾರಿಯನ್ನು ಕಳೆದ 4-5 ವರ್ಷಗಳಿಂದ ಮಾಡ್ತಾ ಇದ್ದೇನೆ ಆ ಭಾಗವಾಗಿ ನಾವು ಈ ಸರಿ ಬಳ್ಳಾರಿ ಜಿಲ್ಲಾ ಭಾಗದ ಕಡೆ ಹೊಸಪೇಟೆ ನಿವಾಸಿಗಳಾಗಿರತಕ್ಕಂತ ಸನ್ಮಾನ್ಯ ಶ್ರೀನಿವಾಸ್ ಅವರು ಪ್ರೊಫೆಸರ್ ಇದ್ದವರು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ 15 ವರ್ಷಕ್ಕೆ ಹೆಚ್ಚು ಅವರು ಪ್ರೊಫೆಸರ್ ಆಗಿ ಕೆಲಸ ಮಾಡಿದ್ದಾರೆ ಎಂಟೆಕ್ ಗ್ರಾಜುಯೇಟ್ ಅವರು ಮತ್ತು ಕಳೆದ ಅನೇಕ ವರ್ಷಗಳಿಂದ ಅವರು ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡ್ಕೊಂತ ಆ ಭಾಗದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಕೆಲಸ ಮಾಡಿ ಒಳ್ಳೆ ಹೆಸರನ್ನು ಮಾಡಿದ್ದಾರೆ ಕಳೆದ ಬಾರಿ ಚುನಾವಣೆ ನಿಂತುಕೊಂಡು ಬಹಳ ಕಡಿಮೆ ಬರೀ 150 ಓಟ್ ಮೇಲೆ ಸೋತಿದ್ದಾರೆ ಕಳೆದ 5-6 ವರ್ಷಗಳಿಂದ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿ ನಮ್ಮ ಆ ಭಾಗದ ಎಲ್ಲ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ಲಕ್ಕೆ ತನು ಮನ ಧನಗಳಿಂದ ಅವರು ಬಹಳಷ್ಟು ಕೆಲಸ ಮಾಡಿದ್ದಾರೆ ಅಂತ ಒಬ್ಬ ಕ್ರಿಯಾಶೀಲ ವ್ಯಕ್ತಿ ಹಿರಿಯರು ಮತ್ತು ನಮ್ಮ ಪಕ್ಷದ ತತ್ವ ಸಿದ್ಧಾಂತಗಳನ್ನು ನಂಬಿಕೊಂಡು ಬಂದಿದ್ದಾರೆ ಅವರಿಗೆ ನಾನು ಪದವೀಧರ ರಾಜ್ಯ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ರಾಜ್ಯ ಪದವೀಧರ ಘಟಕದ ಅವರಿಗೆ ರಾಜ್ಯ ಮಟ್ಟದಲ್ಲಿ ಅವರಿಗೆ ಸಂಘಟನಾ ಕಾರ್ಯದರ್ಶಿ ಅಂತಕ್ಕಂತ ಹುದ್ದೆಯನ್ನು ಕೊಟ್ಟು ಇವತ್ತು ನೇಮಕಾತಿ ಆದೇಶವನ್ನು ನೀಡಿದೆ ನಾನು ಅವರಿಗೆ ಶ್ರೀನಿವಾಸ್ ಅವರು ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯ ತುಂಬಲ ಪ್ರವಾಸ ಮಾಡಿ ಈ ನಮ್ಮ ಪದವೀಧರ ಘಟಕವನ್ನು ಸಶಕ್ತರನ್ನಾಗಿ ಮಾಡಬೇಕು ಹೆಚ್ಚು ನಮ್ಮ ಸಮಿತಿಗಳನ್ನು ತಾಲೂಕು ಮತ್ತು ಜಿಲ್ಲಾ ಸಮಿತಿಗಳನ್ನು ಮಾಡಲಿಕ್ಕೆ ಪ್ರವಾಸ ಮಾಡಿ ಅವರು ಪಕ್ಷ ಸಂಘಟನೆ ಮಾಡಲಿಕ್ಕೆ ಕೆಲಸ ಮಾಡ್ತಾರಂತ ಹೇಳಿ ಅವರಿಗೆ ನಾನು ಹಾರೈಸ್ತೇನೆ ಐ ಆಮ್ ಕೆಬಿ ಶ್ರೀನಿವಾಸ್ ರೆಸಿಡೆಂಟ್ ಆಫ್ ಹೊಸಪೇಟೆ ವಿಜಯನಗರ ಡಿಸ್ಟ್ರಿಕ್ಟ್ I am master in engineering and I have an experience of about 15 years of teaching experience in Vijayanagara Engineering College of Hospet of our prestigious Virishava Vidyavartaka Sangha Bellari. I was the candidate from Bharatiya Janata Party during the 2018 election and I lost with a very small margin votes of 152 votes of smaller preferential votes. And this time also I am an aspirant from the Congress party because I joined the party before the assembly elections and I worked for for the victory of the Vijayanagara constituency assembly candidate and also Bellary city assembly candidate and this time I am an aspirant for Northeast graduate constituency from Congress party and I thank Mr. C. Kuberappa whom I know him for so many years.